ನಮಸ್ಕಾರ, ನನ್ನ ಹೆಸರು ರವಿ ಪಾಟೀಲ್ ಅಂತ. ನಾನು ಪಿ ಎಸ್ ಐ ಕೋಚಿಂಗ್ ಮಾಡಬೇಕು ಅಂತ ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದಮೇಲೆ ಸಂಕಲ್ಪ ಕೋಚಿಂಗ್ ಸೆಂಟ್ರಲ್ಲಿ ಅಡ್ಮಿಷನ್ ಮಾಡಿಸಿದೆ. ಅಡ್ಮಿಷನ್ ಮಾಡ್ತಿರ್ಬೇಕಾದ್ರೆ ಆಯಿತು, ಕ್ಲಾಸ್ ಸ್ಟಾರ್ಟ್ ಆಯಿತು. ಒಂದು 2 ತಿಂಗಳು ಪಿ ಎಸ್ ಐ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಯಿತು. ಅದಾದಮೇಲೆ ಶ್ರೀಯುತ ವಿಠಲಗೌಡ ಪಾಟೀಲ್ ಸರ್ ಅವರು PDO ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದರು. ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 2 ದಿನ ಕುತ್ಕೊಂಡು ನೋಡುವ ಅಂತ ಕುತ್ಕೊಂಡೆ. ಕುತ್ಕೊಂಡ್ಮೇಲೆ ತುಂಬ ಅವ್ರು ಹೇಳೋ ಒಂದು ವಿಧಾನವಾಗಲಿ ಅಥವಾ ಪ್ರೊಜೆಕ್ಟರ್ ಮೂಲಕವಾಗಿ ನಮಗೆಲ್ಲ ತಿಳಿಸೋ ಒಂದು ಪರಿ ಆಗಲಿ ತುಂಬ ಇಷ್ಟ ಆಯಿತು. ಅದೆಲ್ಲ ಆದಮೇಲೆ ನನಗೆ ಮಾಡಬೇಕು ಅಂತ ಉತ್ಸಾಹ ಬಂತು. ಕುತ್ಕೊಂಡೆ ಅಡ್ಮಿಷನ್ ಮಾಡಿಸಿ, ಕ್ರ್ಯಾಶ್ ಕೋರ್ಸ್ಗೆ ಅಡ್ಮಿಷನ್ ಮಾಡಿಸಿ ಕುತ್ಕೊಂಡೆ. ಒಂದು 15 ದಿನದಲ್ಲಿ ಕ್ರ್ಯಾಶ್ ಕೋರ್ಸನ್ನು ಮುಗಿಸ್ಕೊಟ್ರು. ಕಡಿಮೆ ಸಮಯದಲ್ಲಿ ತುಂಬ ವಿಚಾರವನ್ನು ನಾನು ಪಂಚಾಯತ್ ಸಂಬಂಧಪಟ್ಟಂಗೆ ಕಳ್ಕೊಂಡೆ. ಸೊ ನನಗೆ PDO ಆಗ್ತೀನಿ ಅನ್ನೋ ಆ ಒಂದು ಕ್ಲಾಸಲ್ಲಿ ಒಂದು ಭರವಸೆ ಮೂಡಿಸಿದ್ದಾರೆ. ಅವರಿಗೆ ನನ್ನ ಒಂದು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಈ ಮೂಲಕ ಕೇಳ್ಕೊತೀನಿ. PDO ಕನ್ಫರ್ಮ್ ಆಗುತ್ತಾ ಅಂತ ತಿಳಿದ ತಕ್ಷಣ ಪುಸ್ತಕ ತಂದು ಓದೋದಕ್ಕೆ ಶುರು ಮಾಡಿದೆ. ಆದರೆ ಏನೂ ಅರ್ಥ ಆಗಲಿಲ್ಲ. ಸೊ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಕ್ರ್ಯಾಶ್ ಕೋರ್ಸ್ ಐತಿ, 15 ದಿನ ಅಟೆಂಡ್ ಆದರೆ ಪಾಸ್ ಆಗ್ಬೋದು. ಸೊ ಆವಾಗ ಏನು ಅನ್ನಿಸ್ತು ನೋಡ್ರು, ಪುಸ್ತಕ ಓದಿದ್ರಂತೂ ಅರ್ಥ ಆಗಲಿಲ್ಲ. ಸೊ ಇದಕ್ಕಾದರೂ ಅಟೆಂಡ್ ಆಗೂ ಯಾರಾದರೂ ಹೇಳಿದ್ರೆ ತಿಳಿಬೋದು. ಆವಾಗ ಕ್ರ್ಯಾಶ್ ಕೋರ್ಸ್ಗೆ ಇಲ್ಲಿ ಬಂದು ಕ್ರ್ಯಾಶ್ ಕೋರ್ಸ್ಗೆ ಅಟೆಂಡ್ ಆದೆ. ಅಟೆಂಡ್ ಆದ ತಕ್ಷಣ ನನಗೆ ದಿನದಿಂದ ದಿನಕ್ಕೆ ವಿಶ್ವಾಸ ಹೆಚ್ಚಾಗಕ್ಕೆ ಶುರು ಮಾಡ್ತು. ಏನಂದ್ರೆ ಪ್ರೊಜೆಕ್ಟ್ ಮೂಲಕ ಹೇಳೋದು, ಮತ್ತು ನೋಟ್ಸ್ ಕೊಡೋದು, ಮತ್ತು ನಮ್ಮ ಮೂಲಕ ಹೇಳಿಸೋದು, ಈ ರೀತಿ ಎಲ್ಲ ಪ್ರತಿದಿನ ನಡೆಯೋದ್ರಿಂದ ಪ್ರತಿದಿನ ಅವತ್ತು ಹೇಳೋ ವಿಷಯನ ಅಲ್ಲೇ ಪರ್ಫೆಕ್ಟ್ ಆಗ್ತಾ ಬಂದೆ. ಈಗ 15 ದಿನ ಒಂದು 12-13 ದಿನದೊಳಗೆ ಕ್ಲಾಸ್ ಏನೋ ಮುಗೀತು. ಆದರೆ ಮತ್ತೇನು ಹೊರಗಿರುವಂಥ PDO ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಅವ್ರ ಮೂಲಕ ತಮ್ಮ ಅನಿಸಿಕೆಯನ್ನು ಹೇಳೋದು ಅಥವಾ ಅವ್ರ ಮೂಲಕ ತಮ್ಮ ಕೆಲಸದ ವೈಖರಿಯನ್ನು ಕಾರ್ಯವೈಖರಿಯನ್ನು ಹೇಳೋದ್ರಿಂದ ನಮಗೆ ಪ್ರಾಕ್ಟಿಕಲ್ಲಾಗೂ ಜ್ಞಾನ ಬೆಳೀತು. ಈ ರೀತಿಯಾದಂಥ ಜ್ಞಾನವನ್ನು 15 ದಿನದೊಳಗೆ ನಾನು ಪಡ್ಕೊಂಡಿದ್ದೀನಿ. ನನಗೀಗ ಸಂಪೂರ್ಣ ವಿಶ್ವಾಸ ಬಂದೈತಿ. ಪಂಚಾಯತ್ ರಾಜ್ ಪೇಪರ್ನ ನಾನು ಆರಾಮಾಗಿ ಪಾಸ್ ಮಾಡಬಲ್ಲೆ. ಸೊ ಅತಿ ಹೆಚ್ಚು ಶ್ರಮ ಪಟ್ಟು ಓದೋ ಅವಶ್ಯಕತೆ ಇಲ್ಲ. ಕ್ಲಾಸ್ ಕೇಳಿದ್ಮೇಲೆ ಈ ರೀತಿಯಾದಂಥ ಒಂದು ನಂಬಿಕೆ ಬಂದೈತಿ. ನಾವು ಮನೆಯಾಗ ಸ್ವಲ್ಪ ಓದಿದರೂ ಆರಾಮಾಗಿ ಪೇಪರ್ನ ಪಾಸ್ ಮಾಡಬಲ್ಲೆ. ಸೊ ಈ ರೀತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು.